ತಿಳ್ಕೊಬೇಡಿ, ಇಲ್ಲಿರೋರು ಯಾರು ಇಲ್ಲ ಅಂತ ಅನ್ಬೇಡಿ, ದಯವಿಟ್ಟು ಹೇಳ್ಬೇಡಿ. ನನಗೆ ಅಡ್ಜಸ್ಟ್ ಆಗ್ಬಿಟ್ಟು ನನಗೆ ಕರೆಕ್ಟಾಗಿ ಬರಬೇಕಂತ ಪ್ರಾಜೆಕ್ಟು, ನನಗೂ ಫಸ್ಟ್ ಪ್ರಾಜೆಕ್ಟು, ನನಗೂ ಸಪೋರ್ಟ್ ಆಗಿರ್ತಾರೆ ಅಂತ ಹೇಳ್ಬೋದು. ನೀವು ಸಪೋರ್ಟ್ ಕೊಡಿ ಸರ್, ಮತ್ತೆ ತಗೋಬೇಡಿ. ಇಲ್ಲದ ಎಲ್ಲರೂ ಕನ್ನಡ ಆಡಿಷನ್ ಮಾಡ್ತಿರೋದು ಇವರೊಬ್ಬರೇ ಮಾಡ್ತಿರೋದು. ಅವ್ರು ಮಾತಾಡ್ಲಿ ಕೊಡಿ, ಮಳೆ ಬರ್ತದೆ ಇವರಲ್ಲಿ ಈಗ. ಹಾಂ ಮಾತಾಡಿ, ಜೋರಾಗಿ ಮಾತಾಡಬೇಕು. ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ಅಂದು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಈ ಮೂವಿಯಲ್ಲಿ ಹೀರೋಯಿನ್ ಮಾಡ್ತಾ ಇದ್ದೀನಿ, ಅದರಲ್ಲೂ ನಮ್ಮ ಪ್ರೊಡ್ಯೂಸರ್ಸರು ಅವರು ಡೈರೆಕ್ಟರ್ ಕೂಡ ಅವರೇ, ಅವ್ರಿಗೆ ಬೇಕಾದಂಗೆ ಅವರು ಸ್ಟೋರಿನ ಬರ್ತಿದ್ದಾರೆ. ಆ್ಯಂಡ್ ಇದು ಇವಾಗ ಪ್ರೆಸೆಂಟಿಗೆ ಯಾವ ಥರ ಒಂದು ನ್ಯೂಸ್ ಇದೆಯೋ ನಂಗೆ ಕಣ್ಮುಂದೆ ಕಾಣಿಸ್ತಿದೆ, ಬಟ್ ನಾವು ಯಾರೂ ಅದನ್ನು ಮಾತಾಡ್ತಾ ಇಲ್ಲ. ಎಲ್ಲರೂ ಓ ಓಕೆ ಹಿಂದೆ ಕಡೆ ಗಾಸಿಪ್ ಆಗ್ತಾ ಇರುತ್ತೆ, ಓ ಇವಳಿಗೆ ಹಾಗೆ ಇವಳಿಗೆ ಹೀಗೆ ಅಂತ ನಾವು ಹಿಂದೆ ಕಡೆ ಗಾಸಿಪ್ ಮಾತಾಡ್ತಾ ಇರ್ತೀವಿ. ಬಟ್ ಆ ಸಿಚುವೇಶನ್ ಅವಳಿಗೆ ಹೇಗಿರುತ್ತೆ, ಯಾಕೋಸ್ಕರ ಅವಳು ಆ ಥರ ಮಾಡ್ತಾಯಿದ್ದಾಳೆ ಅನ್ನೋದು ಒಂದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು. ಹಾಗೆ ನನಗೆ ತುಂಬ ಆಸಕ್ತಿಯಿಂದ ನಾನು ಅವ್ರ ಹತ್ರ ಕೇಳಿದ್ದಕ್ಕೆ ಅವ್ರು ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಮೂವಿನಲ್ಲಿ ಡಿ ಓ ಪಿ ಅಡ್ಡಿ ಸರ್ ಮಾಡ್ತಾ ಇದ್ದಾರೆ, ಹಾಗೆ ಹೀರೋಗಿ ನಮ್ಮ ರಾಜೀವ್ ಸರ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ, ನಾನು ಮಾನಸ. ಆತ್ಮೀಯ ಮೀಡಿಯಾ ಬಾಂಧವರಿಗೂ ಪತ್ರಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು. ದಿ ಪ್ರೆಸೆಂಟ್ ಅನ್ನೋ ಸಿನಿಮಾದಲ್ಲಿ ನಾನು ಒಂದು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ. ಸಿನಿಮಾದ ಕ್ಯಾರೆಕ್ಟರ್ ಬಂದು ನಂದು ಹೋಮ್ಲಿ ಗನ್ ಬರುತ್ತೆ, ಅವರು ದಿಯಾ ಅಂತ ಅವರು ಹೀರೋನಾಗ ಮಾಡ್ತಿದ್ದಾರೆ. ಶಿವಪೂರ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ನನ್ನ ಸಿನಿಮಾ ಇದಕ್ಕೂ ಮುಂಚೆ ವಿಯಾಜಾನ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಸೊ ಈ ಸಿನಿಮಾದ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಡೈರೆಕ್ಟ್ರು ಸ್ಟೋರಿ ಹೇಳಿದ ತಕ್ಷಣ ಸರ್ ನಾನು ಮಾಡ್ತೀನಿ ಸ್ಟೋರಿ ಅಂತ ಹೇಳಿದ್ದಕ್ಕೆ ಒಂದು ನಂಬಿಕೆಯಿಂದ ನನಗೆ ಇದು ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಮಳೆ ಬರುತ್ತಪ್ಪ ಮಾತ್ರ. ಒಳ್ಳೆಯದಾಗಿ ಇಲ್ಲಿ ಬಂದು ತುಂಬಾ ಖುಷಿ ಆಯಿತು. ಇವೆಂಟ್ ಕೂಡ ತುಂಬ ಚೆನ್ನಾಗಿ ನಡೀತು. ಮತ್ತು ನಾನು ಶಿವಪೂರ್ಣ ಅಣ್ಣಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.